ಎಷ್ಟೊಂದು ಜನರಿಗೆ ಈ ಷೇರು ಮಾರುಕಟ್ಟೆ ಅನ್ನೋದು ಒಂದು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಅದೊಂದು ಜೂಜಾಟ ಆಡಿದಾಗೆ ಅಪಾಯಕಾರಿ ಇನ್ವೆಸ್ಟ್ಮೆಂಟು ಅದು ಸರಿ ಇಲ್ಲ ಅಂತ ಇದ್ರ ಬಗ್ಗೆ ಇವತ್ತು ನೀವು ತಿಳ್ಕೊಂಡಿರುವಂಥ ತಪ್ಪೇನು ಸರಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈಗ ನೀವು ಒಂದು ಕಂಪ್ನಿ ಇದೆ ಅಂದ್ಕೊಳ್ಳಿ ಆ ಒಂದು ಕಂಪ್ನಿಯ ಹೆಸರನ್ನು ಕಂಪ್ನಿ ಎ ಅಂತ ಇಟ್ಕೊಳ್ಳಿ ಆ ಒಂದು ಕಂಪ್ನಿಯನ್ನು ಕಾರ್ಯನಿರ್ವಹಿಸ್ತಿರೋದು ಮ್ಯಾನೇಜ್ ಮಾಡ್ತಿರೋದು ಕಟ್ತಾ ಇರು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಫ್ರೆಂಡ್ಸು ಅಂತ ಅಂದ್ಕೊಳ್ಳಿ ಆ ಒಂದು ಫ್ರೆಂಡು ಆ ಕಂಪ್ನಿಯನ್ನು ಕಟ್ಟೋಕೆ ಮುಂಚೆ ಅವನ ಹತ್ರ ದುಡ್ಡು ನಿಮ್ಮಂಥ ಫ್ಯಾಮಿಲಿ ಹತ್ರ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ದುಡ್ಡನ್ನು ಪಾರ್ಟ್ನರ್ಶಿಪ್ ಆಗಿ ಪಡ್ಕೊಂಡು ಒಂದಷ್ಟು ಪರ್ಸೆಂಟೇಜ್ ಶೇರನ್ನು ನಿಮಗೂ ಇಟ್ಟು ಅದ್ರಲ್ಲಿ ಬರುವಂಥ ಲಾಭ ಮತ್ತು ನಷ್ಟಗಳನ್ನ ನೀವು ಅನುಭವಿಸೋ ಥರ ಮಾಡಿಕೊಂಡು ಫ್ರೆಂಡ್ಶಿಪ್ಪಲ್ಲಿ ಆ ಒಂದು ಕಂಪ್ನಿಯನ್ನು ಕಟ್ತೀರಾ ಅಂದ್ಕೊಳ್ಳಿ ಆ ಒಂದು ಕಂಪ್ನಿಯನ್ನು ಕಟ್ಟಿದಾಗ ಅಲ್ಲಿ ಏನಾಯಿತು ಒಂದಷ್ಟು ಸೇರ್ಗಳು ಬಂತು ಒಂದಷ್ಟು ನಂಬಿಕೆಯಿಂದ ನೀವು ಕೂಡ ಅಲ್ಲಿ ಕೆಲಸ ಮಾಡ್ತಾ ಒಂದು ಕಂಪ್ನಿನ ಬೆಳೆಸ್ತಾ ಇರ್ತೀರ ಈಗ ನೀವು ಬೆಳೆಸ್ತಾ ಬೆಳೆಸ್ತಾ ಏನಾಗುತ್ತೆ ಒಂದು ಲೆವೆಲ್ಗೆ ಒಂದೆಷ್ಟೋ ಕೋಟಿಯಷ್ಟು ಬೆಳವಣಿಗೆ ಆಯ್ತದೆ ತುಂಬ ಕೋಟಿ ಲಾಭ ಮಾಡ್ಕೋತೀರ ಕೊನೆಗೆ ನಿಮ್ಗಿನ್ನೂ ಆ ಒಂದು ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡಬೇಕು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂದಾಗ ಆ ಅವಕಾಶ ಬೇಕು ಅಂದರೆ ಬೇರೆ ದೇಶದಲ್ಲಿ ನಿಮ್ಮ ಬಿಸ್ನೆಸ್ಗೆ ಇದು ಏನಪ್ಪಾ ಅಂದರೆ ಒಂದು ಬೆಲೆ ಸಿಗಬೇಕು ಅಂತಂದರೆ ಅವರು ನೋಡುವಂಥದ್ದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಅಂತ ಯಾಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಬೆಲೆ ಸಿಗುತ್ತೆ ಅದ್ರ ಬಗ್ಗೆ ಕಂಪ್ನಿಯ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಅದರಿಂದ ಸ್ಟಾಕ್ ಮಾರ್ಕೆಟ್ಗೆ ನಿಮ್ಮ ಒಂದು ಕಂಪ್ನಿ ಏನು ಮಾಡುತ್ತಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಬಂದು ಲೀಸ್ಟ್ ಆಗೋದಕ್ಕೆ ಬರುತ್ತೆ ಆವಾಗ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳು ಸಿ ಬಿ ಅವರು ಇವರು ಎಲ್ಲ ಕೇಳ್ತಾರೆ ಅಂದರೆ ಅವರು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಲೀಸ್ಟ್ ಆಗುವಾಗ ಇಷ್ಟು ರೂಲ್ಸ್ ಅಂತ ಹಾಕ್ತಾರೆ ನೀವು ಆ ರೂಲ್ಸ್ನೆಲ್ಲ ಫಾಲೋ ಮಾಡಿ ನಿಮ್ಮ ಕಂಪ್ನಿ ಏನು ಲಾಭ ಮಾಡಿದೆ ನಿಮ್ಮ ಕಂಪ್ನಿ ಯಾವ ಬಿಸ್ನೆಸ್ ಮಾಡ್ತಿದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ದುಡ್ಡನ್ನು ಇಸ್ಕೋತಾ ಇದ್ದೀರಾ ಅಥವಾ ನಿಮ್ಮ ಸರ್ಗಳನ್ನ ಮಾರ್ಕೋತಾ ಇದ್ದೀರಾ ಹೊಸ ದುಡ್ಡುಗಳನ್ನ ಪತ್ ಇಳಿಸ್ಕೊಂಡು ಜನರಿಂದ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡ್ತಾಯಿದಾ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ನೀವು ಕೊಟ್ಟು ಐ ಪಿ ಓ ಮಾಡಬೇಕಾಗುತ್ತೆ ನಾನು ಈ ಒಂದು ವೀಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಇರೋದ್ರ ಬಗ್ಗೆ ತತ್ವಚಿಂತನ ಐ ಪಿ ಒವರೆಗೆ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಐ ಪಿ ಓನ ಅನಲೈಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ಈ ಒಂದು ವೀಡಿಯೋನ ನೋಡಿ ಐ ಕಾರ್ಡ್ ಹಾಕ್ತೀನಿ ಆ ರೀತಿ ನೀವೇನು ಮಾಡ್ತೀರಾ ಅಂದರೆ ಆ ರೀತಿ ಐ ಪಿ ಓ ಮಾಡ್ತೀರಾ ಐ ಪಿ ಒ ಮಾಡಿದಾಗ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹೇಗೆ ದುಡ್ಡನ್ನು ಮಡಕ್ತೀರೋ ಅದೇ ರೀತಿ ನಿಮ್ಮ ಷೇರುಗಳಿದೆಯಲ್ಲ ಅದನ್ನು ಷೇರು ಮಾರ್ಕೆಟ್ಗೆ ಲೀಸ್ಟ್ ಮಾಡುವಾಗ ಡಿಮ್ಯಾಟ್ ಅಕೌಂಟನ್ನು ನಿಮಗೂ ಕೂಡ ಮಾಡ್ತಾರೆ ನಿಮ್ಮ ಹತ್ರ ಹತ್ತು ಪರ್ಸೆಂಟೇಜ್ ಸೇರಿದೆ ಅಂದರೆ ನೀವು ಡಿಮ್ಯಾಟ್ ಅಕೌಂಟ್ ಮಾಡಿಕೊಂಡು ನಿಮ್ಮ ಷೇರುಗಳು ಕೂಡ ಸ್ಟಾಕ್ ಮಾರ್ಕೆಟ್ಗೆ ಲೀಸ್ಟ್ ಆಗಿ ಡಿಮ್ಯಾಟ್ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗುತ್ತೆ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ ನೀವು ಈ ರೀತಿ ಏನು ತಕ್ಕಪ್ಪ ಈ ಒಂದು ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಿಗೆ ಬರುತ್ತೆ ಅನ್ನೋದಾದರೆ ಒಂದು ರೀಸನ್ನು ಲಿಕ್ವಿಡಿಟಿ ಲಿಕ್ವಿಡಿಟಿ ಅಂತಂದರೆ ನಿಮಗಿವಾಗ ದುಡ್ಡಿದೆ ನಿಮ್ಮ ಹತ್ರ ಇವಾಗ ಒನ್ ಪರ್ಸೆಂಟ್ ಸೇರಿದೆ ಆ ಒಂದು ಕಂಪ್ನಿದು ನಿಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಆ ಒಂದು ಕಂಪ್ನಿ ಲೀಸ್ಟ್ ಆದಾಗ ಡಿಮ್ಯಾಟ್ ಇರುತ್ತೆ ನೀವು ಬೇಕಾದಾಗ ಅದನ್ನು ಬೇರೆಯವರಿಗೆ ಸೇಲ್ ಮಾಡ್ಬೋದು ಜನಸಾಮಾನ್ಯರಿಗೆ ಅಕಸ್ಮಾತ್ ನೀವು ಕಂಪ್ನಿಗೆ ಹೋಗಿ ಅದನ್ನು ಸೇಲ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹೋಗುತ್ತೆ ಮತ್ತು ಅಡಿಷನಲ್ ಎಕ್ಸ್ ಅಮೌಂಟ್ ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಮಗೆ ಬಿಸ್ನೆಸ್ಸನ್ನು ಬೇರೆ ದೇಶಕ್ಕೆ ಅಥವಾ ಬೇರೆ ಬೇರೆ ಬ್ರ್ಯಾಂಚನ್ನು ಎಕ್ಸ್ಟ್ರಾ ಮಾಡೋದಕ್ಕೆ ದುಡ್ಡು ಬೇಕಾಗಿರುತ್ತೆ ಅದನ್ನು ಜನರಿಂದ ಪರ್ಚೇಸ್ ಮಾಡಿಕೊಂಡು ಅವರನ್ನ ಪಾರ್ಟ್ನರ್ಶಿಪ್ಪಾಗಿ ಮಾಡ್ಕೊಳ್ಳೋದಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ಬಂದು ಕಂಪ್ನಿಗಳು ಲೀಸ್ಟ್ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಈ ಕಂಪ್ನಿ ಏ ಕೂಡ ಯಾವುದೋ ಒಂದು ಅಥವಾ ಮೂರು ಕೂಡ ಕೂಡ ಅಂದರೆ ನಿಮ್ಮ ಮೂರು ಈ ಮೂರು ವಿಷಯಗಳಿಗೋಸ್ಕರ ಬಂದಿರುತ್ತೆ ಇನ್ನು ಮೂರನೇ ವಿಷಯ ಏನು ಅಂತಂದರೆ ನೀವು ಈ ರೀತಿ ಅಡಿಷನಲ್ ಅಮೌಂಟನ್ನು ತಗೊಂಡಿರ್ತೀರಲ್ಲ ಬಿಸ್ನೆಸನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಅದೇ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಬಿಸ್ನೆಸ್ಸನ್ನು ಪಡ್ಕೊಳ್ಳೋದಕ್ಕೆ ಕೆಲವೊಂದು ಕಂಪ್ನಿಗಳು ನಿಮಗೆ ಬಿಸ್ನೆಸ್ ಕೊಡೋದಕ್ಕೆ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇದ್ದಾರಾ ಅಂತ ನೋಡ್ತಾರೆ ಯಾಕೆಂದರೆ ಸ್ಟಾಕ್ ಇದ್ದರೆ ನಿಮ್ಮ ಕಂಪ್ನಿ ಈಸಿಯಾಗಿ ಪ್ರಾಫಿಟ್ ಮಾಡ್ತಿದೆಯಾ ಲಾಸ್ ಮಾಡ್ತಾ ನಿಮ್ಮ ಕಂಪ್ನಿಗೆ ಏನಿದೆ ನ್ಯೂಸು ನಿಮ್ಮ ಕಂಪ್ನಿ ಬಗ್ಗೆ ಒಳ್ಳೆಯ ಹೆಸರು ಇದೆಯಾ ಇದೆಯಾ ಅನ್ನೋದು ಈಸಿಯಾಗಿ ಬೇರೆ ದೇಶದವ್ರಿಗಷ್ಟೇ ಇಲ್ಲ ನಮ್ಮಂಥ ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ ಅಂಥ ಒಂದು ಉಪಯೋಗಕಾರಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಆ ಒಂದು ಕಂಪ್ನಿಗೆ ಒಂದು ಬೆಲೆ ಅದೇ ಪಬ್ಲಿಕ್ ಕಂಪ್ನಿ ಅಂತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ನಮ್ಮಂಥ ಜಮಾ ಜನಸಾಮಾನ್ಯರು ಕೂಡ ನಿಮ್ಮ ಶೇರ್ಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಕಂಪ್ನಿಯ ಸೇರ್ಗಳನ್ನ ಅದನ್ನು ಪಬ್ಲಿಕ್ ಲಿಮಿಟೆಡ್ ಅಂತಾರೆ ಅದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿಲ್ಲ ಅಂದ್ಕೊಳ್ಳಿ ಅದನ್ನು ಪ್ರೈವೇಟ್ ಲಿಮಿಟೆಡು ಪಬ್ಲಿಕ್ ಯಾರು ಓಲ್ಡ್ ಮಾಡ್ತಲ್ಲ ನೀವು ಪ್ರೈವೇಟಾಗಿ ನಿಮ್ಮ ಕುಟುಂಬದವರು ನಿಮ್ಮ ಫ್ರೆಂಡ್ಸ್ಗಳು ಆ ಒಂದು ಶೇರ್ಗಳನ್ನ ಇಟ್ಕೊಂಡು ಆ ಕಂಪ್ನಿನ ಹಾಗೆ ಬೆಳೆಸ್ತಾ ಇದ್ದೀರ ಅದನ್ನು ಪ್ರೈವೇಟ್ ಲಿಮಿಟೆಡ್ ಅಂತಾರೆ ಈ ಒಂದು ಪಬ್ಲಿಕ್ ಲಿಮಿಟೆಡ್ ಆಗಿದೆ ಅದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಅಂತಂದರೆ ಅದಕ್ಕೊಂದು ಪ್ರತಿಷ್ಠಿತ ಹೆಸರು ಸಿಗುತ್ತೆ ಜೊತೆಗೆ ಬೇರೆ ದೇಶದಲ್ಲಿ ಒಂದು ಒಳ್ಳೆಯ ಮರ್ಯಾದೆ ಸಿಗುತ್ತೆ ಹೋ ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಕೋಟಿಗಟ್ಟಲೆ ವ್ಯವಹಾರ ಮಾಡಿದೆ ಈ ಒಂದು ಕಂಪ್ನಿ ಬೇರೆ ಬೇರೆ ಜನದ್ದು ಅಂತ ನಿಮ್ಮ ಕಂಪ್ನಿ ಕೂಡ ಇದರಲ್ಲಿ ಈ ಮೂರು ವಿಷಯಕ್ಕೋಸ್ಕರ ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ಬಂದು ನಿಮ್ಮ ಕಂಪ್ನಿ ಕೂಡ ಲೀಸ್ಟ್ ಮಾಡ್ಕೊತಿದ್ದಾರೆ ಯಾವುದೋ ಒಂದು ಎಕ್ಸ್ಟ್ರಾ ದುಡ್ಡುಗೋಸ್ಕರ ಲಿಕ್ವಿಡಿಟಿಗೋಸ್ಕರ ಅಥವಾ ಪಬ್ಲಿಸಿಟಿಗೋಸ್ಕರ ಈಗ ನಿಮ್ಮ ಶೇರ್ಗಳು ನಿಮ್ಮ ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆದಾಗ ನೀವು ಹಾಗೇ ಇರೋಲ್ಲ ಏನಪ್ಪ ಅಂದರೆ ನೀವು ಮೊದಲೇಗೆ ನಡೆಸ್ತೀರೋ ಆ ಥರ ನಡ್ಸಂಗಿಲ್ಲ ನಿಮ್ಮ ಶೇರ್ಗಳು ಇವಾಗ ಲೀಸ್ಟ್ ಆಗಿದೆ ನಿಮ್ಮ ಶೇರ್ಗಳನ್ನ ಯಾರು ತಗೋತಾರೆ ಇವಾಗ ನೀವು ಯಾರೋ ಒಬ್ರು ಒನ್ ಪರ್ಸೆಂಟ್ ಮಾತ್ರ ಸೇರಿದೆ ಅವರದ್ದು ಒಂದು ಇಪ್ಪತ್ತು ಲಕ್ಷ ಇದೆ ಅವರದ್ದು ಕಂಪ್ನಿನಲ್ಲಿ ಅಂದ್ಕೊಳ್ಳಿ ಅದನ್ನು ನೀವು ಮಾರ್ಕೋಬೋದು ಈಸಿಯಾಗಿ ಯಾರು ತಗತವೆ ನಮ್ಮಂಥ ಜನಸಾಮಾನ್ಯರು ನಮ್ಮಂಥ ನಿಮ್ಮಂಥ ಜನಸಾಮ ಜನಸಾಮಾನ್ ಜನಸಾಮಾನ್ಯರು ಯಾಕೆ ಅಂತಂದರೆ ನಮ್ಮ ಹತ್ರ ಆ ಥರ ಪಾರ್ಟ್ನರ್ಶಿಪ್ ಇರೋರು ಫ್ಯಾಮಿಲಿ ಕೊಡೋರು ಯಾರೂ ಇದೆಲ್ಲ ನಾವು ಅದನ್ನು ಈ ರೀತಿ ಇಂಪ್ಲಿಮೆಂಟ್ ಮಾಡಿಕೊಂಡು ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಬೇರೆ ಬೇರೆ ಕಂಪ್ನಿ ಬಗ್ಗೆ ಶೇರ್ಗಳನ್ನ ನಾವು ಕೂಡ ಈ ಒಂದು ಕಂಪ್ನಿ ಚೆನ್ನಾಗಿದೆ ಅಂತ ತಗೋತೀವಿ ಈಗ ನಿಮ್ಮ ಕಂಪ್ನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿದೆ ಅಂದ್ಕೊಳ್ಳಿ ಅದಕ್ಕೆ ಸುಮ್ಮನೆ ಇದಾಗಿಲ್ಲ ನೀವು ಪ್ರತಿ ಮೂರು ತಿಂಗಳಿಗೊಂದು ಸಲ ಜನಸಾಮಾನ್ಯರು ನಿಮ್ಮ ಶೇರ್ಗಳನ್ನ ಇಟ್ಕೊಂಡಿರೋದ್ರಿಂದ ಮೂರು ತಿಂಗಳಿಗೊಂದು ಸಲ ನಿಮ್ಮ ಕಂಪ್ನಿಯ ರಿಸಲ್ಟ್ ಅಂದರೆ ಲಾಭಾಂಶವನ್ನು ತೋರಿಸ್ಬೇಕು ಲಾಸ್ ಆಗಿದೆಯೋ ಪ್ರಾಫಿಟ್ ಆಗಿದೆಯೋ ಅಂತ ನಿಮ್ಮ ಆ ಮೂರು ತಿಂಗಳ ರಿಸಲ್ಟ್ನಿಂದ ಮುಂದಿನ ಮೂರು ತಿಂಗಳು ನಿಮ್ಮ ಶೇರ್ ಪ್ರೈಸು ಮೇಲಕ್ಕೆ ಹೋಗುತ್ತೋ ಇಲ್ಲವಂತ ಗೊತ್ತಾಗುತ್ತೆ ನಿಮ್ಮ ಕ್ವಾರ್ಟರ್ ರಿಸಲ್ಟು ಚೆನ್ನಾಗಿತ್ತು ಮೂರು ತಿಂಗಳಲ್ಲಿ ನೀವು ಲಾಭ ಮಾಡಿದ್ದೀರಾ ಅಂತಂದರೆ ನಿಮ್ಮ ಶೇರ್ಗಳು ಹೋಗುತ್ತೆ ಅದ್ರ ಜೊತೆಗೆ ಇದು ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಕಾಗುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಟು ಟ್ವೆಂಟಿ ಫೈವ್ ಪರ್ಸೆಂಟು ನ್ಯೂಸು ಆ ಮೂರು ತಿಂಗಳು ನೀವು ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡ್ತಾಯಿದೆ ಅದ ಬಿಸ್ನೆಸ್ ಗ್ರೋ ಇದೆ ಅಂತ ನ್ಯೂಸ್ ಬಂದರೆ ಶೇರ್ ಪ್ರೈಸ್ ಮೇಲಕ್ಕೂ ಹೋಗುತ್ತೆ ಅಥವಾ ನೆಗೆಟಿವ್ ನ್ಯೂಸ್ ಬಂದು ಅಥವಾ ನೆಗೆಟಿವ್ ಕ್ವಾರ್ಟರ್ ರಿಸಲ್ಟ್ ಬಂದರೆ ಶೇರ್ ಪ್ರೈಸು ಕೇಳೋಕ್ಕೆ ಬರುತ್ತೆ ಇದು ಈ ರೀತಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುವಂಥದ್ದು ನೀವು ಈ ರೀತಿ ಇವಾಗ ನೋಡಪ್ಪ ನಿಮಗೆ ಸ್ಟಾಕ್ ಮಾರ್ಕೆಟ್ ಈ ರೀತಿಯಾದಂಥ ರೂಲ್ಸನ್ನು ಹಾಕಿರುತ್ತೆ ನೀವು ಆ ರೂಲ್ಸ್ ಅಡಿಯಲ್ಲಿ ಆ ಒಂದು ಕಂಪ್ನಿ ವರ್ಕ್ ಆಗ್ತಾ ಇರುತ್ತೆ ಆ ಕಂಪ್ನಿ ನೀವು ರಿಸಲ್ಟನ್ನು ಅನೌನ್ಸ್ ಮಾಡಿದ ತಕ್ಷಣ ಈ ರೀತಿ ರಿಸಲ್ಟ್ ಆಗಿದೆ ಅಂತ ಅದು ಸೆಬಿ ಕೂಲಂಕುಶವಾಗಿ ಅದನ್ನು ಪರಿಶೀಲನೆ ಮಾಡಿ ಕರೆಕ್ಟಾಗಿದೆ ಅಂತ ತೋರಿಸ್ಕೊಳುತ್ತೆ ಜನ ಪರ್ಚೇಸ್ ಮಾಡಬೇಕು ಅಂತ ಅನ್ಸರೆ ಪರ್ಚೇಸ್ ಮಾಡ್ತಾರೆ ನಿಮ್ಮ ಕ್ವಾರ್ಟರ್ ರಿಸಲ್ಟು ನಿಮ್ಮ ಬಿಸ್ನೆಸ್ಸು ನಿಮ್ಮ ಫಂಡಮೆಂಟಲಿ ಈ ಒಂದು ಕಂಪ್ನಿಗಳು ಸ್ಟ್ರಾಂಗ್ ಆಗಿದೆ ಶೇರ್ ಪ್ರೈಸ್ ಮೇಲಕ್ಕೆ ಹೋಗುತ್ತೆ ವೀಕ್ ಆಗಿದೆ ಕೆಳಕ್ಕೆ ಬರುತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ತುಂಬ ಜನ ಯೋಚನೆ ಮಾಡ್ತಾರೆ ಈ ಜೂಜಾಟ ಅನ್ನೋದು ಅನ್ನೋದು ಆಗುತ್ತೆ ಅಂತ ನೀವು ಸಣ್ಣ ಕಂಪ್ನಿಗಳಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಸೇರ್ಗಳಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ದಿರುವಂಥ ಸೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ರೀತಿ ಆಗುತ್ತೆ ಅದೇ ಇನ್ಫೋಸಿಸ್ ಕಂಪ್ನಿಗಳಲ್ಲಿ ನೀವು ಮಾಡೋಕ್ಕಾಗುತ್ತಾ ಅದು ಲಕ್ಷ ಗಟ್ಟಲೆ ಕೋಟಿಗಳಷ್ಟು ಇದಾಗಿರುತ್ತೆ ಇನ್ಫೋಸಿಸ್ ಕಂಪ್ನಿ ಒಟ್ಟು ಬೆಲೆ ಏಳು ಲಕ್ಷ ಕೋಟಿ ಆ ಎರಡು ಲಕ್ಷ ಕೋಟಿನ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಆಟಾಡ್ಸೋಕ್ಕಾಗುತ್ತಾ ಆಗಲ್ಲ ಆ ರೀತಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋದನ್ನ ಆಟ ಆಡಿಸೋದು ತುಂಬ ಕಷ್ಟ ಈಗ ಇನ್ಫೋಸಿಸ್ ಕಂಪ್ನಿ ಕೂಡ ಒಂದು ಸಣ್ಣ ಕಂಪ್ನಿಯಾಗೆ ದೊಡ್ಡ ಕಂಪ್ನಿಯಾಗಿ ಬೆಳೆದದ್ದು ಕೆಲವೊಬ್ಬರಿಗೆ ಗೊತ್ತ ಅನ್ಕೊಂಡಿರ್ತಾರೆ ನಿಫ್ಟಿ ಫಿಫ್ಟಿ ಲಾರ್ಜ್ ಕ್ಯಾಪ್ ಕಂಪ್ನಿಲಿ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ಸೇಫ್ ಅಂತ ಇಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇನ್ವೆಸ್ಟ್ಮೆಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಶ್ರೀಮಂತರಾಗ್ಬೋದು ಆದರೆ ಆ ಒಂದು ಕಂಪನಿ ಸ್ಮಾಲ್ ಕ್ಯಾಪ್ ಆಗಿದ್ದಾಗ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟೋ ಜನ ಈ ರೀತಿಯಾದಂತಹ ತಪ್ಪು ಕಲ್ಪನೆಯಲ್ಲಿ ಇದ್ರ ಬಗ್ಗೆ ಈ ವಿಡಿಯೋನ ಮಾಡಿದ್ದೀನಿ ಈ ರೀತಿ ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಈ ವಿಡಿಯೋನ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಆಗ್ತೀನಿ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನು ಮುಂದಿನ ವಿಷಯಕ್ಕೆ ಬಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಇವಾಗ ಫ್ಯಾಮಿಲಿ ಫ್ರೆಂಡ್ಸ್ ಇರೋವರೆಲ್ಲ ಇದ್ದರು ನಾವು ಜನ ಜನಸಾಮಾನ್ಯರು ಏನು ಮಾಡೋದು ತುಂಬ ಜನ ಶ್ರೀಮಂತರಾದರೂ ಇದೆಲ್ಲ ಅದಕ್ಕೋಸ್ಕರ ನಾವು ಬ್ಯಾಂಕ್ ಅಕೌಂಟ್ನಲ್ಲಿ ಹೋಗಿ ಅಥವಾ ಒಂದು ಡಿಮೆಟ್ ಅಕೌಂಟನ್ನು ಬೇರೆ ಬೇರೆ ಬ್ರೋಕರ್ ಹತ್ರ ಹೋಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಾವು ಶೇರ್ ಮಾರ್ಕೆಟ್ನಲ್ಲಿ ನಾವು ಕೂಡ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿಯ ಜೊತೆ ನಾವು ಬೆಳೆಯೋದಕ್ಕೆ ಒಂದು ಅವಕಾಶ ಇರುವಂಥದ್ದೇ ಶೇರು ಮಾರುಕಟ್ಟೆ ಜನಸಾಮಾನ್ಯರು ಅಂದರೆ ನಿಮ್ಮಂಥ ಶ್ರೀಮಂತರುಗಳು ಇವಾಗ ಬೇರೆ ಬೇರೆ ಜನ ಇರ್ತಾರೆ ನೀವು ಅದಕ್ಕೆ ಪಾರ್ಟ್ನರ್ಶಿಪ್ ಆಗಿರೋ ಕಂಪ್ನಿಯಾಗೆ ನಮಗೆ ಆ ಥರ ಯಾವುದೋ ಆಪರ್ಚುನಿಟಿ ಇಲ್ಲ ಅಂದರೆ ಶೇರ್ ಮಾರ್ಕೆಟ್ ಒಂದೇ ಆಪರ್ಚುನಿಟಿ ಬೇರೆ ಕಂಪ್ನಿಯಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ರೀತಿಯಾಗಿ ಶೇರ್ ಮಾರ್ಕೆಟ್ನಲ್ಲಿ ನೀವು ಒಳ್ಳೆಯ ಕಂಪ್ನಿಯನ್ನು ಚೂಸ್ ಮಾಡಿ ನಿಮ್ಮ ದುಡ್ಡನ್ನು ಬೆಳೆಸ್ಕೊ ಹೋಗ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಬೇರೆಯವರು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ತುಂಬ ಜನ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ನೀವು ಆ ದುಡ್ಡನ್ನು ಬೆಳೆಸಿ ಕೊನೆಗೆ ನೀವು ಮನೆ ಕಟ್ಟೋದಾಗಲಿ ನಿಮ್ಮ ಮಕ್ಕಳು ಎಜುಕೇಷನ್ ಕೊಡೋದಾಗಲಿ ಡಾಕ್ಟ್ರು ಓದಿಸೋ ಕನಸು ಅಥವಾ ಯಾವುದೇ ಒಂದು ಸಾಲ ತೀರಿಸೋ ಕನಸುಗಳನ್ನ ಈ ರೀತಿ ನಿಮ್ಮ ದುಡ್ಡನ್ನು ಬೆಳೆಸಿ ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ಗೋಸ್ಕರ ನಿಮ್ಮ ರಿಟೈರ್ಮೆಂಟ್ಗೂ ದುಡ್ಡನ್ನು ಪಡ್ಕೋಬೋದು ಅದಕ್ಕೆ ತುಂಬ ಹೆಚ್ಚು ಬ್ಯಾಂಕ್ಗಿಂತ ಒಳ್ಳೆ ರಿಟರ್ನನ್ನು ಕೊಡುವಂತಹ ಒಂದು ಇದೇನಪ್ಪ ಅಂದರೆ ಕಂಪ್ನಿಗೆ ಹೋಗಿ ನಾವು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಒಂದು ಷೇರು ಮಾರುಕಟ್ಟೆ ಅನ್ನೋದು ನಮ್ಮ ದೇಶ ಬೆಳೀತಾ ಇದೆಯೋ ಇಲ್ಲವೋ ಅನ್ನೋದನ್ನ ಸೂಚನೆ ಮಾಡುತ್ತೆ ಆ ಒಂದು ಕಂಪ್ನಿಗಳು ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಚೆನ್ನಾಗಿ ಸಿಗುತ್ತೆ ನಮ್ಮ ದೇಶದ ಕಂಪ್ನಿ ಬೆಳೀತಾ ಇದೆ ಅಂದರೆ ನಮ್ಮ ದೇಶ ಕೂಡ ಬೆಳೀತಾ ಇದೆ ನಮ್ಮ ಜನರು ಶ್ರೀಮಂತರಾಗ್ತಾರೆ ಈ ಒಂದು ಇನ್ಫೋಸಿಸ್ ಕಂಪ್ನಿ ಕೂಡ ಹತ್ತು ಸಾವಿರದಲ್ಲಿ ಪ್ರಾರಂಭ ಆದದು ಈಗ ಎರಡು ಲಕ್ಷ ಕೋಟಿ ಬೆಳೆದಿದೆ ಅದರ ನಾರಾಯಣ ಮೂರ್ತಿಯವರು ಮಾಡೋದು ಅವ್ರು ನಮ್ಮ ಫ್ರೆಂಡೇ ಆಗಿರ್ತಾರ ಇಲ್ಲ ಆ ರೀತಿ ಈ ಒಂದು ನಾರಾಯಣ ಮೂರ್ತಿಯವರು ಸ್ಟಾಕ್ ಮಾರ್ಕೆಟ್ಗಲೆ ಲೀಸ್ಟ್ ಮಾಡಿಸಿ ತುಂಬ ಜನರಿಗೆ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ಇಪ್ಪತ್ತು ಕೋಟಿ ಮಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥ ವೀಡಿಯೋದಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಅಂದ್ರೇನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ಫೋಸಿಸ್ನಲ್ಲಿ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಕೋಟಿ ಪಡ್ಕೊಂಡಿದ್ದಾರೆ ಅನ್ನೋದನ್ನು ಫುಲ್ ಡೀಟೇಲ್ ಆಗ ನೋವು ತೋರಿಸಿದ್ದೀನಿ ಈ ವಿಡಿಯೋ ನೋಡಿಲ್ಲ ಅಂದರೆ ಈ ಕಾರ್ಡ್ ಆಗ್ತೀನಿ ಈ ವಿಡಿಯೋನ ನೋಡಿ ನಾರಾಯಣ್ ಮೂರ್ತಿ ಕಟ್ಟೋದು ಇನ್ಫೋಸಿಸ್ನಲ್ಲಿ ಅವರು ತುಂಬ ಜನ ಫ್ರೆಂಡ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡಿ ಶ್ರೀಮಂತರಾದರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಶ್ರೀಮಂತರಾದ್ರು ಆ ರೀತಿ ನಮಗೆ ಅಪರ್ಚುನಿಟಿ ಸಿಗುತ್ತಾ ತುಂಬ ಜನ ಆ ಥರ ಸಕ್ಸಸ್ಫುಲ್ ಆಗಿರೋದ್ರಲ್ಲಿ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಇನ್ವೆಸ್ಟರ್ ಆದಂಥ ವಾರನ್ ಬಫೆಟ್ ಒಬ್ಬರು ಅವರು ಸಣ್ಣ ಅಮೌಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾವಿರಾರು ಕೋಟಿ ಲಕ್ಷ ಕೋಟಿಯಷ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಂಪ್ನಿ ಜೊತೆ ಅವರು ಬೆಳೆದು ನಮ್ಮ ಇಂಡಿಯಾದಲ್ಲಿ ಆಗಿರುವಂಥ ಸ್ಟಾಕ್ ಮಾರ್ಕೆಟ್ ಸುಲ್ತಾನನೇ ಆಗಿರುವಂಥ ರಾಕೇಶ್ ಜುನ್ಜುನ್ ಅವರು ಟೈಟಾನ್ ಕಂಪ್ನಿನಲ್ಲಿ ತುಂಬ ಿಂದನೇ ಚಿಕ್ಕ ಕಂಪ್ನಿಯಾಗಿದ್ದಾಗಲೇ ಅದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಕಂಡಿಡಿದು ಆ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾವಿರದಲ್ಲಿ ಐದು ಸಾವಿರ ರೂಪಾಯಿ ಇನ್ವೆಶ್ಟ್ಮೆಂಟಿಂದ ಈಗ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿಯಷ್ಟು ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲೇ ಪಡ್ಕೊಂಡಿದ್ದಾರೆ ಆ ರೀತಿ ಅವರು ಅವತ್ತೇ ಅವರು ಕಂಡು ಆ ರೀತಿ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಈ ರೀತಿಯಾಗಿ ತುಂಬ ಜನ ನಮ್ಮ ಸುಮಾರು ಜನ ಇದ್ದಾರೆ ರಾಘ ರಾಧಾಕೃಷ್ಣ ಆಗಿರ್ಬೋದು ರತನ್ ಟಾಟಾ ಅವರು ಕೂಡ ಈ ಒಂದು ಇನ್ವೆಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ನಮ್ಮ ಇಂಡಿಯಾದಲ್ಲಿ ಈ ರೀತಿ ಅವರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ಕಂಪ್ನಿಯಲ್ಲಿ ಅವರ ದುಡ್ಡನ್ನು ಬೆಳೆಸ್ಕೊಂಡು ಅವರು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವರು ಕೂಡ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಈ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡುವಂಥವ್ರು ಲಾಂಗ್ ಟರ್ಮಲ್ಲಿ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಈ ರೀತಿ ಕೋಟಿಗಟ್ಟಲೆ ಆಗ್ತದೆ ನೀವು ಇದನ್ನು ಹೇಗಿದೆ ಜೂಜಾಟ ಅಂತೀರ ಜೂಜಾಟ ಆಡೋದು ಯಾರು ಗೊತ್ತಾ ಒಂದೇ ದಿನದಲ್ಲಿ ಆ ಒಂದು ಶೇರನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲೇ ಮಾರಾಟ ಮಾಡ್ತಾರಲ್ಲ ಅವ್ರು ಮಾತ್ರ ಜೂಜಾಟ ಆಡೋರು ಯಾವುದೇ ಕಾರಣಕ್ಕೂ ಲಾಂಗ್ ಟರ್ಮಲ್ಲಿ ಒಂದು ಕಂಪ್ನಿಗಳು ಮೇಲಕ್ಕೆ ಹೋಗುತ್ತೆ ಹೊತ್ತು ಕೆಳಗೆ ಬರೋಲ್ಲ ಸ್ಟಾ ಶಾರ್ಟ್ ಟರ್ಮಲ್ಲಿ ಹೋದರು ಕೂಡ ನ್ಯೂಸು ಮತ್ತು ಕ್ವಾರ್ಟರ್ ರಿಸಲ್ಟ್ಗೂ ಆ ರೀತಿ ಆಗ್ಬೋದು ಅಷ್ಟೇ ಫಂಡಮೆಂಟಲಿಸ್ಟ್ ತಾಂಗಿರುವಂಥ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಒಂದು ಕಂಪ್ನಿಗಳು ಲಾಂಗ್ ಟರ್ಮಲ್ಲಿ ಖಂಡಿತ ಮೇಲಕ್ಕೆ ಹೋಗುತ್ತೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ಎಷ್ಟೋ ಕಂಪ್ನಿಗಳು ಬಜಾಜ್ ಫೈನಾನ್ಸು ಅಥವಾ ಐಚರ್ ಮೋಟರು ಇನ್ಫೋಸಿಸ್ಸು ವಿಪ್ರೋ ಕಂಪ್ನಿಗಳು ತುಂಬ ಪ್ರತಿಷ್ಠಿತ ಕಂಪ್ನಿಗಳು ಇದನ್ನು ಒಂದು ಸೆನ್ಸೆಕ್ಸ್ ಆಗಿ ಇಂಡೆಕ್ಸ್ ಫಂಡಲ್ಲಿ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸು ಅಂತ ಕಂಡಿ ಅದನ್ನು ಒಂದು ಗುಂಪಾಗಿ ಮಾಡಿ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಅದನ್ನು ಸೆನ್ಸೆಕ್ಸ್ ಅಂತ ನಿಫ್ಟಿ ಫಿಫ್ಟಿ ಅಂತಾರೆ ಈಗ ಹೊಸ್ದಾಗಿ ಬಂದದನ್ನ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಅಂತ ಹೇಗೆ ಒಂದು ಅನಲೈಸ್ ಮಾಡಿ ಒಂದು ಗುಂಪಿಗೆ ಸೇರಿಸ್ತಾರೋ ಆ ಒಂದು ಸ್ಟಾಕಲ್ಲಿ ಆ ಒಂದು ಕಂಪ್ನಿಗಳನ್ನ ಅದೇ ರೀತಿ ನಮ್ಮ ದೇಶದ ಪ್ರತಿಷ್ಠಿತ ಕಂಪ್ನಿಗಳು ನಮ್ಮ ದೇಶದ ಅತಿ ದೊಡ್ಡ ಕಂಪ್ನಿಗಳು ಇನ್ಫೋಸಿಸು ಎರಡು ಲಕ್ಷ ಕೋಟಿ ಬೆಲೆ ಬಾಳುತ್ತೆ ಆ ರೀತಿ ಬಿಸ್ನೆಸ್ ಮಾಡುವಂಥ ದೊಡ್ಡ ಕಂಪ್ನಿಗಳನ್ನ ಈ ರೀತಿ ಒಂದು ನಮ್ಮ ದೇಶದ ಸೂಚ್ಯಾಂಕ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಫಿಫ್ಟಿಯಾಗೆ ಸೇರಿಸ್ಕೊಂಡು ಆ ಒಂದು ಕಂಪ್ನಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆಯೋ ನಮ್ಮ ದೇಶ ಬೆಳೀತಾ ಇದೆ ಅಂತ ಸೂಚನೆಯನ್ನು ತೋರಿಸುತ್ತೆ ಆ ಒಂದು ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ನಮ್ಮ ದೇಶ ಬೆಳೀತಾ ಇದೆ ಅಂತ ಸೂಚನೆ ತೋರಿಸುತ್ತೆ ಈ ರೀತಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ದೇಶದಲ್ಲೂ ಸ್ಟಾಕ್ ಮಾರ್ಕೆಟನ್ನು ದೇಶ ಬೆಳೆಯುತ್ತಿದೆಯೋ ಇಲ್ಲವೋ ಅನ್ನೋದನ್ನ ಒಂದು ದೇಶದ ಪ್ರಮುಖ ಕಂಪನಿಗಳನ್ನು ಟ್ರ್ಯಾಕ್ ಮಾಡೋದ್ರ ಮುಖಾಂತರ ಆ ಒಂದು ಇಂಡೆಕ್ಸ್ಗಳಲ್ಲಿ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸನ್ನು ನೋಡಿ ದೇಶವನ್ನು ಮೇಲಕ್ಕೆ ಹೋಗ್ತಾ ಇದೆಯೋ ಬೆಳೀತಾ ಇದೆಯೋ ಅಂತ ಕಂಡು ಹಿಡಿತಾರೆ ಈ ರೀತಿಯಾಗಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಈ ರೀತಿ ಅವಕಾಶಕ್ಕೋಸ್ಕರ ತುಂಬಾ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತೆ ಈ ರೀತಿಯಾಗಿ ನಮ್ಮ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಂತ ನಮ್ಮ ದೇಶದ ಜನ ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಫೈವ್ ಪರ್ಸೆಂಟ್ ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಅದು ಲಾಭವನ್ನು ಗಳಿಸುತ್ತಾರೆ ಅದರಲ್ಲಿ ಫೈವ್ ಪರ್ಸೆಂಟ್ ಅದರಲ್ಲೂ ಒಂದು ಎಂಬತ್ತರಷ್ಟು ಜನ ಏನಪ್ಪ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋ ಐದು ಪರ್ಸೆಂಟ್ನಲ್ಲಿ ಟ್ರೇಡಿಂಗ್ ಮಾಡೋ ಹುಚ್ಚು ಇವತ್ತೇ ಸೆಲ್ ಮಾಡೋದು ಇವತ್ತೇ ಬೈ ಮಾಡೋದು ಈ ರೀತಿ ಮಾಡೋದರಿಂದ ಈ ರೀತಿ ಟ್ರೇಡಿಂಗಲ್ಲಿ ತುಂಬ ದುಡ್ಡನ್ನು ಮಾಡೋಕ್ಕಾಗಲ್ಲ ಯಾವುದರ ಕಣಕ್ಕೂ ಒಂದೇ ದಿನದಲ್ಲಿ ಶ್ರೀಮಂತರಾಗೋಕ್ಕಾಗಲ್ಲ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಆ ರೀತಿ ಒಂದು ತಪ್ಪು ಕಲ್ಪನೆಯನ್ನು ಬೇರೆ ಬೇರೆ ಜನರಿಗೂ ಹುಟ್ಟಾಕಿದ್ದಾರೆ ಇನ್ನೂ ಕೆಲವರಿಗೆ ಈ ಒಂದು ವಿಷಯನೇ ಗೊತ್ತಿಲ್ಲ ಆ ಒಂದು ಸ್ಟಾಕನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಸ್ಟಾಕನ್ನು ಪರ್ಚೇಸ್ ಮಾಡಿದ ಮೇಲೆ ಅದು ಒಂದು ವರ್ಷ ಎರಡು ವರ್ಷ ಇಟ್ಕೋಬೋದು ಅನ್ನೋದೇ ಗೊತ್ತಿಲ್ಲ ಅವತ್ತು ಸಂಜೆನೇ ಅದನ್ನು ಸೆಲ್ ಮಾಡಬೇಕು ಅನ್ಕೊಬಿಟ್ಟಿರ್ತಾರೆ ಅದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ ಅದರಿಂದ ಆ ರೀತಿ ಲಾಸ್ ಮಾಡ್ಕೋತಾರೆ ಅದೇ ನಮ್ಮ ಬೇರೆ ಬೇರೆ ದೇಶದಲ್ಲಿ ನಮ್ಮ ದೇಶವನ್ನು ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಐದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇರೆ ಯು ಎಸ್ ಒ ಅಮೇರಿಕಾ ಕೆನಡಾ ಈ ಜಾಗದಲ್ಲಿ ಐವತ್ತೈದಕ್ಕೂ ಹೆಚ್ಚು ಪರ್ಸೆಂಟ್ ದೇಶದ ಜನಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ನನಗೆ ಅರ್ಥ ಮಾಡ್ಸೋಕ್ಕಾದಷ್ಟು ಈ ಒಂದು ವಿಡಿಯೋ ಬಗ್ಗೆ ನಾನು ಅರ್ಥ ಮಾಡಿಸಿದ್ದೀನಿ ಕಾ ಸ್ಟಾಕ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ ಅದೊಂದು ಜೂಜಾಟ ಅಲ್ಲ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತು